ನಮಸ್ಕಾರ, ಈ ವಿಡಿಯೋದಲ್ಲಿ ನಾನು ಇವತ್ತು ಪಡ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಪಡ್ ಮಾಡಲಿಕ್ಕೆ ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. 500 ಗ್ರಾಮ್ ಅಕ್ಕಿ, 125 ಗ್ರಾಮ್ ಅಷ್ಟು ಉದ್ದಿನ ಬೇಳೆ, 1/2 ಟೀಸ್ಪೂನ್ ಮೆಂತೆ, 2 ಟೀಸ್ಪೂನ್ ಕಡಲೆಬೇಳೆ ಇವೆಲ್ಲ ಹಾಕಿ ಚೆನ್ನಾಗಿ ನೀರಲ್ಲಿ ತೊಳೆದಿಟ್ಕೋಬೇಕು. ಇದನ್ನು ಚೆನ್ನಾಗಿ ತೊಳೆದಿಟ್ಟು ಇದಕ್ಕೆ ನೀರು ಹಾಕಿ ನೆನೆಸಿಡಿ. 7-8 ತಾಸು ನೆನೆಸಿಟ್ರೆ ಸಾಕಾಗುತ್ತೆ. ನಾನು ಬೆಳಗ್ಗೆ 9 ಗಂಟೆ ನೆನೆಸಿದ್ದೀನಿ, ಸಾಯಂಕಾಲ 6:30 7 ಗಂಟೆ ಹೀಗೆ ರುಬ್ಬುತ್ತೇನೆ ನಾನು. ಈಗ 7:00 ಆಗಿದೆ. ಈಗ ಮಿಕ್ಸಿಯಲ್ಲಿ ಸಣ್ಣದಾಗಿ ನಾನು ಹಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಈ ಹಿಟ್ಟು ಎಷ್ಟು ಸಣ್ಣದಾಗಿ ನಾವು ರುಬ್ತೀವಿ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಪಡ್ ಬರುತ್ತೆ. ಇದು ನೈಸಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ, 1/4 ಟೀಸ್ಪೂನಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಆವಾಗನೇ ಚೆನ್ನಾಗಿ ಪಡ್ಡು ಸಾಫ್ಟಾಗಿ ಬರುತ್ತೆ, ಹಿಟ್ಟು ಕೂಡ ತುಂಬ ಉಬ್ಬುತ್ತೆ. ಹಿಟ್ಟು ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಹಿಟ್ಟು ಉಬ್ಬಿ ಬರಲಿಕ್ಕೆ ಬೆಚ್ಚನೆ ಜಾಗದಲ್ಲಿ ಓವರ್ ನೈಟ್ ಇಟ್ಟಿರಿ. ಇದು 10-11 ತಾಸು ಇಟ್ಟಿದ್ದೀನಿ ನಾನು. ಬೆಳಗ್ಗೆ 8 ಗಂಟೆ ಆಗಿದೆ. ನಾನೀಗ ಪಡ್ ಮಾಡಲಿಕ್ಕೋಸ್ಕರ ಹಿಟ್ಟು ತೆಗೆದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟು ಈ ರೀತಿ ಬರಬೇಕು ನೋಡಿ. ಈಗ ನಾನು ಪಡ್ ಮಾಡಲಿಕ್ಕೆ ಪಡ್ಡಿನ ಹಂಚು ಇಟ್ಕೋತಾ ಇದ್ದೀನಿ. ಇದು ನನ್ನ ಬೀಡಿನ ಹಂಚು. ಈ ಹಂಚು ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ 1/4 ಟೀಸ್ಪೂನಷ್ಟು ಎಲ್ಲದಕ್ಕೂ ಎಣ್ಣೆ ಹಾಕಿ. ಎಣ್ಣೆ ಬಿಸಿ ಆದ ತಕ್ಷಣ ಒಂದೊಂದಾಗಿ ಈಗ ಹಿಟ್ಟು ಹಾಕ್ಕೊಳ್ತಾ ಬನ್ನಿ. ಹಿಟ್ಟು ಹಾಕಿದ ಮೇಲೆ ಒಂದು ಮೇಲಿಂದ ಒಂದು ಮುಚ್ಚಳವನ್ನು ಚೆನ್ನಾಗಿ ಮುಚ್ಚಿಡಿ. ಎರಡು ನಿಮಿಷ ಆದಮೇಲೆ ಇವನ್ನೆಲ್ಲ ತಿರುವು ಹಾಕ್ಕೋಬೇಕು. ಇಲ್ಲಿ ತಿರುವು ಹಾಕ್ಲಿಕ್ಕೆ ನಾನು ದಬ್ಬಣ ಯೂಸ್ ಮಾಡ್ತಾ ಇದ್ದೀನಿ. ಈ ದಬ್ಬಣದಿಂದಲೇ ಎಲ್ಲದನ್ನು ತಿರುವು ಹಾಕುರಿ. ತಿರುವಿದ ಮೇಲೆ ನಿಮಗೆ ಬೇಕಾದಷ್ಟು ಎಣ್ಣೆ, ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಟ್ಟರೆ ಸಾಕಾಗತ್ತೆ, ಅದು ಕುರ್ಕುರಿಯಾಗಿ ಬರುತ್ತೆ. ಇದೀಗ ಬೆಂದಾಗಿದೆ. ಇದನ್ನೆಲ್ಲ ನಾನು ಒಂದು ಪ್ಲೇಟಲ್ಲಿ ತಗೊಳ್ತಾ ಇದ್ದೀನಿ. ಪಡ್ಡು ರೆಡಿಯಾಗಿದೆ. ಇದು ಕಾಯಿ ಚಟ್ನಿ ಜೊತೆಗೆ ಚೆನ್ನಾಗಾಗುತ್ತೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಎಂದು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಧನ್ಯವಾದ. ಇನ್ನಷ್ಟು ಹೊಸ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.